ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಆರು ಆಸಕ್ತಿಕರ ವಿಷಯಗಳನ್ನು ನಿಮ್ಮ ಮುಂದೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಫ್ಯಾಕ್ಟ್ ನಂಬರ್ ಒಂದು ಈ ಪಿಕ್ಚರ್ನಲ್ಲಿ ಕಾಣಿಸುತ್ತಿರುವ ಈ ಮಹಿಳೆಯ ಹೆಸರು ಮಾನಸಿ ಜೋಶಿ ಸರಿಯಾಗಿ 8 ವರ್ಷದ ಹಿಂದೆ ಒಂದು ರೋಡ್ ಆಕ್ಸಿಡೆಂಟಿನಲ್ಲಿ ತನ್ನ ಎಡಗಾಲನ್ನು ಕಳೆದುಕೊಳ್ತಾಳೆ ಮತ್ತು ತನ್ನ ಕೈಗಳು ತುಂಬ ಗಾಯಗಳಾಗಿರುತ್ತವೆ ಈ ಆಕ್ಸಿಡೆಂಟ್ ಮುಂಬೈನಲ್ಲಿ ನಡೆಯುತ್ತೆ ಹೇಗೆಂದರೆ ಈಕಿ ಸ್ಕೂಟಿಯ ಮೇಲೆ ಹೋಗುತ್ತಿರುವಾಗ ಒಂದು ದೊಡ್ಡ ಟ್ರಕ್ ಜೊತೆ ಕ್ಯಾಶ್ ಆಗುತ್ತೆ ಅನಂತರ ಏನೋ ಆಗಿರಬಹುದು ಈಕೆಯ ಲೈಫ್ ಇಲ್ಲಿಗೆ ಎಂಡ್ ಆಗಿರುತ್ತೆ ಅನ್ಕೊಂತಿದ್ದೀರಾ ನಿಜವಾಗ್ಲೂ ಈಕೆಯ ಲೆಫ್ಟ್ ಲೆಗ್ ಪೂರ್ತಿಯಾಗಿ ಕಳೆದುಕೊಂಡಿರುತ್ತಾಳೆ ಆದರೂ ಅದೇ ಕಿಚ್ಚಿನಿಂದ ತನ್ನ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬಿಕೊಂಡು ಪ್ಯಾರಾ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿ ಗುರುತಿಸಿಕೊಳ್ತಾರೆ ಹಾಗೆ ವರ್ಲ್ಡ್ ಚಾಂಪಿಯನ್ ಕೂಡ ಆಗ್ತಾಳೆ ಸೊ ಇನ್ಸ್ರೋಬೆಲ್ ಅಲ್ವಾ ಫ್ಯಾಕ್ಟ್ ನಂಬರ್ ಟೂ ಈ ಪಿಕ್ಚರ್ನಲ್ಲಿ ಕಾಣಿಸುತ್ತಿರುವ ಈತನ ಹೆಸರು ಕೈಲಾಸಗಿರಿ ಈತನೊಬ್ಬ ಬ್ರಹ್ಮಚಾರಿ ಅಂದರೆ ಮದುವೆ ಮಾಡಿಕೊಳ್ಳದ ಒಬ್ಬ ವ್ಯಕ್ತಿ ಈತ ಈ ಪಿಕ್ಚರ್ನಲ್ಲಿ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಹೋಗುತ್ತಿರುವುದು ಆತನ ತಾಯಿಯನ್ನ ಆ ತಾಯಿಗೆ 80 ವರ್ಷ ಆ್ಯಂಡ್ ಈಕೆಗೆ ಕಣ್ಣು ಕೂಡ ಇಲ್ಲ ಆದರೆ ಗತ 20 ವರ್ಷದಿಂದ ಆ ತಾಯಿಯನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಇಂಡಿಯಾದ ಪವಿತ್ರವಾದ ಸ್ಥಳಗಳಿಗೆ ಕರೆದುಕೊಂಡು ಹೋಗ್ತಾ ಆ ಕಣ್ಣು ಕಾಣದ ತಾಯಿಯ ಕನಸನ್ನು ನನಸು ಮಾಡ್ತಾ ಇದ್ದಾನೆ ಅದಕ್ಕೆ ಇದನ್ನು ಮಾಡರ್ನ್ ಡೇಜ್ ಶ್ರವಣಕುಮಾರ ಎಂದು ಕರೆಯಲಾಗುತ್ತೆ ಫ್ಯಾಕ್ಟ್ ನಂಬರ್ ತ್ರೀ ಸಾಮಾನ್ಯವಾಗಿ ಎಲ್ಲರೂ ದುಡ್ಡನ್ನು ತೆಗೆದುಕೊಳ್ಳುವುದಕ್ಕೆ ಎಟಿಎಂನ ಬಳಸ್ತಾರೆ ಅಲ್ವಾ ಹಾಗಾದರೆ ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ಎಟಿಎಂನ ಫಿನ್ಸು 4 ಡಿಜಿಟ್ನಲ್ಲಿ ಏಕೆ ಇರುತ್ತೆ ಅಂತ ಇದಕ್ಕೆ ಕಾರಣ 1967ರಲ್ಲಿ ಎಟಿಎಂ ತಯಾರು ಮಾಡಿದ ಜಾನ್ ಶೆರ್ಪರ್ಡ್ ಬ್ಯಾನರ್ ಎಂಬ ವ್ಯಕ್ತಿ ಇದಕ್ಕೂ ಮುಂಚೆ ಎಟಿಎಂ 6 ಡಿಜಿಟ್ ಇಟ್ಟಿದ್ದರಂತೆ ಆದರೆ ಈತನ ಹೆಂಡತಿ ಕ್ಯಾರೋಲಿನ್ಗೆ ಮತ್ತು ಜನರಿಗೆ 6 ಡಿಜಿಟ್ ಫಿನ್ಸ್ ಅನ್ನು ನೆನಪಿಟ್ಟುಕೊಳ್ಳುವುದಕ್ಕೆ ಕಷ್ಟವಾಗ್ತಿತ್ತು ಅದಕ್ಕೋಸ್ಕರ ಎಟಿಎಂ ಫಿನ್ಸ್ 4 ಡಿಜಿಟ್ಗೆ ಬದಲಾಯಿಸಿದ್ದಾನೆ ಆಗಿನಿಂದ ಇಲ್ಲಿಯವರೆಗೂ ಎಟಿಎಂ ಫಿನ್ಸ್ 4 ಡಿಜಿಟ್ ಆಗಿಯೇ ಫಾಲೋ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ ನಂಬರ್ 4 APJ ಅಬ್ದುಲ್ ಕಲಾಂ ಅವರು 2005 ಮೇ 26ರಂದು ಸ್ವಿಟ್ಜರ್ಲ್ಯಾಂಡ್ ದೇಶಕ್ಕೆ ಭೇಟಿ ನೀಡ್ತಾರೆ ಆ ದಿನದ ನೆನಪಿಗಾಗಿ ಸ್ವಿಟ್ಜರ್ಲ್ಯಾಂಡ್ ದೇಶದವರು ಮೇ 26 ದಿನಾಂಕವನ್ನು ನ್ಯಾಷನಲ್ ಸೈನ್ಸ್ ಡೇ ಆಗಿ ಪ್ರಕಟಿಸುತ್ತಾರೆ ರಿಯಲಿ APJ ಅಬ್ದುಲ್ ಕಲಾಂ ಅವರು ಗ್ರೇಟ್ ಅಲ್ವಾ ಫ್ಯಾಕ್ಟ್ ನಂಬರ್ 5 ಕೇರಳದಲ್ಲಿ ಅನಂತಪುರಂ ಅನ್ನೋ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಅನಂತ ಪದ್ಮನಾಭ ಸ್ವಾಮಿಯವರ ಗುಡಿ ಇದೆ ಆ ಗುಡಿಯಲ್ಲಿ ಬಬಿಯಾ ಎಂಬ ಮೊಸಳೆ ಇದೆ ಈ ಮೊಸಳೆ ತುಂಬ ಫೇಮಸ್ ಯಾಕಂದರೆ ಆ ಮೊಸಳೆ ಕೇವಲ ವೆಜಿಟೇರಿಯನ್ಸ್ ಫುಡ್ ಮಾತ್ರ ತೆಗೆದುಕೊಳ್ಳುತ್ತೆ ಅದು ಸಹ ಆ ಗುಡಿಯ ಪ್ರಸಾದವನ್ನು ಮಾತ್ರ ತಿನ್ನುತ್ತೆ ಇದು ಇಲ್ಲಿಯವರೆಗೆ ಯಾರಿಗೂ ಯಾವ ರೀತಿಯ ಹಾನಿಯನ್ನು ಮಾಡಿಲ್ವಂತೆ ಫ್ಯಾಕ್ಟ್ ನಂಬರ್ 6 ನೀವಾಗಲಿ ನಾವಾಗಲಿ ನಮ್ಮ ಕಾಲನ್ನು 90 ಡಿಗ್ರಿ ಪಕ್ಕಕ್ಕೆ ತಿರುಗಿಸಬೇಕಂದ್ರೆ ತುಂಬ ಕಷ್ಟಪಡುತ್ತೇವೆ ನಿಜ ಹೇಳಬೇಕಂದ್ರೆ ಅಸಲು ತಿರುಗಿಸಲು ಆಗುವುದಿಲ್ಲ ಆದರೆ UKಗೆ ಸೇರಿದ ಮ್ಯಾಕ್ಸ್ವೆಲ್ ಮಾತ್ರ ತನ್ನ ಕಾಲನ್ನು 170 ಡಿಗ್ರಿ ತಿರುಗಿಸಬಲ್ಲ ಅಷ್ಟೇ ಅಲ್ಲ ಈತ 14 ವರ್ಷವಿದ್ದಾಗ ಗಿನ್ನಿಸ್ ಬುಕ್ ಆಫ್ ಫುಲ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದ್ದಾನೆ ಒಂದು ವೇಳೆ ಇದನ್ನು ಟ್ರೈ ಮಾಡಿದರೆ ನಿಮ್ಮ ಕಾಲು ಖಂಡಿತವಾಗಿ ಮುರಿಯುತ್ತೆ ಅದಕ್ಕೋಸ್ಕರ ಆವೇಶಪಟ್ಟು ಟ್ರೈ ಮಾಡೋಕ್ಕೋಬೇಡಿ ಅಂತ ಹೇಳ್ತಾ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಬಾಯ್